ಅಧಿಕಾರಿಗಳೇ ಕುಡಿಯೋಕೆ ನೀರು ಕೊಡಿ ಅಂದ್ರು ಕೊಡಲ್ಲ ನಮ್ಮ ಅಧಿಕಾರಿಗಳು. ಆದರೆ ರಾಜಕಾರಣಿಗಳು ಬರ್ತಾರೆ ಅಂದರೆ ರಸ್ತೆಗೆ ನೀರು ಸುರಿತಾರಾ? ಚಿಕ್ಕಬಳ್ಳಾಪುರ ಗೌರಿಬಿದನೂರು ನಗರಸಭೆ ಅಧಿಕಾರಿಗಳ ಅಂಧ ದರ್ಬಾರ್ ಇದು. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ನೀರಿನ ಸ್ವಾಗತ ಸಿಕ್ಕಿದೆ. ಮಾಜಿ ಸಿಎಂ ಆಗಮಿಸುವ ರಸ್ತೆಗೆ ನೀರು ಸುರಿಸಿದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳು. ಕಾರಣ, ಮಾಜಿ ಮುಖ್ಯಮಂತ್ರಿಗಳಿಗೆ ಧೂಳು ತಾಗಬಿಡುತ್ತೆ, ಅವರಿಗೆ ಎಲ್ಲಿ ಧೂಳು ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀರನ್ನು ಹಾಕಿಬಿಟ್ಟು ಭವ್ಯವಾದಂಥ ಸ್ವಾಗತವನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳ ಈ ನಡೆಗೆ ಗೌರಿಬಿದನೂರು ಸಾರ್ವಜನಿಕರು ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡಿಯೋಕೆ ನೀರು ಬಿಡದಂಥ ಅಧಿಕಾರಿಗಳಿಂದ ನೀರು ಪೋಲು ಅಂತ ಈ ಆಕ್ರೋಶ ಹೊರಹಾಕಿದ್ದಾರೆ. ರಾಜಕಾರಣಿ ಬರುವಿಕೆಗೆ ರಸ್ತೆಗೆ ನೀರು ಹರಿಸಿ ಪೋಲು ಅಂತ ಈ ಆಕ್ರೋಶ ಹೊರಬರ್ತಾ ಇರೋದು. ಕನಕ ಜಯಂತಿ ಕಾರ್ಯಕ್ರಮಕ್ಕೆ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ತೆರಳಿದ್ರು ಚಿಕ್ಕಬಳ್ಳಾಪುರಕ್ಕೆ. ವನ್ಯನ ಸಹೋದ್ಯೋಗಿ ಮುದುಕೃಷ್ಣನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ ಮುದುಕೃಷ್ಣ, ಧೂಳು ಸಿಕ್ಕಾಪಟ್ಟೆ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಗಮನಿಸಿದ್ವಿ. ಆ ಧೂಳು ಮಾಜಿ ಸಿಎಂಗೆ ಆಗಬಾರದು ಅನ್ನೋಕ್ಕೋಸ್ಕರ ನೀರು ಹೊಡೆದಿದ್ದ, ಇಲ್ಲ ತಮ್ಮ ಮಾಡಿದಂಥ ಕೆಲಸ ಎಡವಟ್ಟುಗಳು ಅವ್ರಿಗೆ ಗೊತ್ತಾಗಬಾರದು ಅನ್ನೋದನ್ನು ಮುಚ್ಕೊಳ್ಳೋಕ್ಕೋಸ್ಕರನ? ಖಂಡಿತ ಅರುಣ್ ಬಡಗೇರಿ, ಅಂತಂದ್ರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಂದ್ರೆ ಅದು ನೀರಿಗೆ ಬರ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಇವತ್ತು ಒಂದ್ ರೀತಿ ಅಧಿಕಾರಿಗಳು ಅಂಧ ದರ್ಬಾರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಒಂದು ಆಕ್ರೋಶವನ್ನ ಸಾರ್ವಜನಿಕರು ಕೂಡ ವ್ಯಕ್ತಪಡಿಸಿರೋದನ್ನ ನಾವು ನೋಡಬಹುದು. ಪ್ರಮುಖವಾಗಿ ಏನಂತಂದ್ರೆ ಈ ಗೌರಿಬಿದನೂರು ನಗರದಲ್ಲಿ ಬಹಳ ಉತ್ತಮವಾದಂತ ರಸ್ತೆ ಆಗಿದೆ, ಅದು ಬಹಳ ಸುಸಜ್ಜಿತವಾಗಿ ಕೂಡ ಇದೆ. ಆದ್ರೆ ರಸ್ತೆ ಮೇಲೆ ಧೂಳು ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತು ಸಿದ್ದರಾಮಯ್ಯನವ್ರು ಬರ್ತಾ ಇದಾರೆ ತಮ್ಮೂರಿಗೆ ಗೌರಿಬಿದನೂರಿಗೆ, ಹಾಗಾಗಿ ಅವ್ರಿಗೆ ಒಂದಷ್ಟು ಧೂಳು ತಾಕ್ಬಾರ್ದು, ಅವರು ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಬೆಳಗ್ಗೆಯಿಂದಲೇ ಸಾಕಷ್ಟು ಎಲ್ಲಾ ಪ್ರಮುಖ ರಸ್ತೆಗಳಿಗೂ ಮತ್ತೆ ಸಿದ್ದರಾಮಯ್ಯನವರು ಎಲ್ಲಿ ಬರ್ತಾರೆ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದ ಎಲ್ಲಾ ರಸ್ತೆಗಳು ಕೂಡ ಒಂದೊಂದು ನೀರನ್ನ ಸುರಿದಿರ್ತಕ್ಕಂಥದ್ದು. ಹೀಗಾಗಿ ಸಹಜವಾಗಿ ಏನಂತಂದ್ರೆ 10 ದಿನ 15 ದಿನ ಕಳೆದ್ರು ಕೂಡ ನಮ್ಗೆ ಕುಡಿಯೋಕ್ ನೀರು ಕೊಡಲ್ಲ ಇವರು ನಗರಸಭೆ ಅಧಿಕಾರಿಗಳು. ಆದ್ರೆ ಇಂತಹ ಕೆಲಸಗಳಿಗೆ ಮಾತ್ರ ರಾಜಕಾರಣಿಗಳು ಬರ್ತಾರೆ ಅಂತಂದ್ರೆ ಸಾಕು, ನೀರು ಸುರಿತಾರಲ್ಲ ಅಂತಕ್ಕಂಥ ಒಂದು ಆಕ್ರೋಶದ ಮಾತುಗಳನ್ನ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅರುಣ್, ಎಷ್ಟು ಟ್ಯಾಂಕರ್ ನೀರುಗಳನ್ನ ಈ ರಸ್ತೆಗಳ ಮೇಲೆ ಹಾಕಿ ಪೋಲ್ ಮಾಡಿರೋದು? ಖಂಡಿತ ಅರುಣ್, ಅದು ಎಷ್ಟು ಟ್ಯಾಂಕರ್ ಅಂತಕ್ಕಂಥದ್ದು ನಿಖರವಾಗಿ ಲೆಕ್ಕ ಇಲ್ಲ. ಆದ್ರೆ ಬಹಳಷ್ಟು ಟ್ಯಾಂಕರ್ಗಳ ಬಳಕೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ಕಾಣಬಹುದು. ಯಾಕೆಂತಂದ್ರೆ ಪ್ರಮುಖವಾದ ರಸ್ತೆಗಳೇನಿದೆ ಅದು ATC ರೋಡ್ ಇದೆ, ಮತ್ತೆ ಅದು ಸರಿಸುಮಾರು ಏನಂತಂದ್ರೆ 2 ಕಿಲೋಮೀಟರ್ ನಷ್ಟು ಉದ್ದದ ರಸ್ತೆಗೂ ಕೂಡ ಸಂಪೂರ್ಣವಾಗಿ ನೀರನ್ನ ಚುಮಿಸಿದ್ದಾರೆ. ಮತ್ತೊಂದೆಡೆ ಕಾರ್ಯಕ್ರಮ ಏನಿತ್ತು, ಕಾರ್ಯಕ್ರಮದ ರಸ್ತೆಯಲ್ಲೂ ಕೂಡ ನೀರನ್ನ ಚುಮಿಸಿದ್ದಾರೆ. ಹೀಗಾಗಿ ಒಂದ್ರ 100 ಟ್ಯಾಂಕರ್ಗಳ ನೀರು ಇಲ್ಲಿ ಬಳಕೆ ಆಗಿದಂತಕ್ಕಂಥದ್ದು ಇಲ್ಲಿ ನಾವು ಮೇಲ್ನೋಟಕ್ಕೆ ನೋಡಬಹುದು ಅರುಣ್. ಓಕೆ, ಸಿದ್ದರಾಮಯ್ಯನವ್ರಿಗೆ ಧೂಳು ಆಗಿ ಬರಲ್ಲ ಅಂತ ಕಾಣಿಸುತ್ತೆ, ಅದಕ್ಕೇನೋ ಪಾಪ ಅವರಿಗೆ ಅಷ್ಟೊಂದು ಕಾಳಜಿಯನ್ನು ತೋರಿಸ್ತಾ ಇರಬೇಕು, ಅಥವಾ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಧೂಳು ಆಗೋದಕ್ಕೆ ತಮ್ಮಂತ ಸೇಫ್ ಮಾಡ್ಕೊಳಕ್ ಹಾಕೊಂಡ್ರು ಅಂತ? ಖಂಡಿತ ಅರುಣ್, ಅಧಿಕಾರಿಗಳಿಗೆ ಧೂಳಾಗುತ್ತಂತಂದ್ರೆ ಅವ್ರು ಪ್ರತಿದಿನ ಆ ಕೆಲಸವನ್ನ ಮಾಡ್ಬೇಕು. ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಬರೋ ದಿವಸನೇ ಆಗ್ತೀರ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರಿಗೆ ಧೂಳು ತಾಕ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹಾಕಿರ್ಬೋದು ಅರುಣ್. ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.